ಸ್ನೇಹಿತರೆ ನಮಸ್ಕಾರ. ಗೊತ್ತಾಯ್ತಲ್ಲ ಯಾರಂತ ಸಿದ್ದು ಅಂತ. ಮೊನ್ನೆ 24ನೇ ತಾರೀಕು ನೈಟು ಆಟೋ ಆಕ್ಸಿಡೆಂಟ್ ಆಗಿ ಬೆನ್ಮೂಳೆ ಕೈ ಮೂಳೆ ಮುರ್ಕೊಂಡು ಇಲ್ಲೇ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದೀನಿ. ಮಾತೃಭೂಮಿ ಸೇವಾ ಫೌಂಡೇಶನ್ ಕಡೆಯಿಂದ ಇನ್ನು ಇವರಿಗೆ ಇಂಟರ್ಮೀಡಿಯೇಟ್ ಆಗಿ ಸಪೋರ್ಟ್ ಮಾಡಿದ್ವಿ. ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋಂಥ ಸಂದರ್ಭದಲ್ಲಿ ಇವತ್ತು ನೋಡಿದ್ರೆ ನಾವು ನಡ್ಕೊಬಂದಿದ್ದು ನಮಗಂತೂ ತುಂಬಾ ಖುಷಿ ಆಯಿತು. ಎಲ್ಲ ನಿಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸದಿಂದ ಸಿದ್ದು ಮತ್ತು ನಮ್ಮೆಲ್ಲರ ರೀತಿ ಆರೋಗ್ಯವಾಗಿ ಇದ್ದಾರೆ ಅವರೇ ಮಾತಾಡ್ತಾರೆ. ಕೇಳಿಸ್ಕೊಳ್ಳಿ ದಯವಿಟ್ಟು. ನಾನೇನು ನನ್ನಲ್ಲಿ ಏನು ಮಾತಾಡುವಂಥದ್ದು ಗುರ್ತಾಯಿಲ್ಲ. ಯಾಕೆಂತಂದರೆ ದೇವ್ರು ಕಂಡುಬಿಟ್ರು, ನನ್ನ ನಂಬಿದವ್ರು ಜನ ಕಂಡುಬಿಟ್ರು, ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಎಲ್ಕ ಚಿರೋರಣಿಯಾಗಿರ್ತೀನಿ. ನಾನು ಬದುಕಿದ್ದೀನಿ ಅನ್ನೋದಕ್ಕೆ ನನ್ನ ಮೇಲೆ ನನಗೆ ಆಶ್ಚರ್ಯ ಆಗಿದೆ. ನನ್ನ ಬದುಕಿಸಿರೋದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮಾತೃಭೂಮಿ ಫೌಂಡೇಶನ್ಗೆ ನಾನು ಚಿರೋರಣಿಯಾಗಿ ಕೆಲಸ ಮಾಡ್ತೀನಿ, ಇಷ್ಟಪಡ್ತೀನಿ ನನ್ನ ಹೆಮ್ಮೆಯಿಂದ. ಕೇಳಿಸ್ಕೊಂಡಿರಲ್ಲ, ಇದು ಸಿದ್ದುವಿನ ಮನಸ್ಸಿನ ಮಾತು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಮಾತೃಭೂಮಿ ಸೇವಾ ಫೌಂಡೇಶನ್ ಇರುತ್ತೆ.